ಫ್ರೆಂಡ್ಸ್ ಸ್ವಾಗತ ನಾನು ಪವಿತ್ರ ಸ್ನೇಹಿತರೆ ಇಂದು ಭಾರತ ತನ್ನ ಎಪ್ಪತ್ತಾರನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದೆ ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮ್ಗೆಲ್ಲ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಸಿಕ್ತು ಅದಕ್ಕೆಲ್ಲ ಎಷ್ಟು ಬಲಿದಾನಗಳಾಗಿದೆ ಅನ್ನೋ ಬಹುತೇಕ ಕತೆಗಳು ಗೊತ್ತಿದೆ ಅದೇ ರೀತಿ ಸಾವಿರದ ನಲವತ್ತೇಳರಲ್ಲಿ ದೇಶ ವಿಭಜನೆಯಾದಾಗ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ದ್ವೇಷ ಸ್ಪರ್ಧೆ ಜೊತೆಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ಹುಟ್ಟಿಕೊಂಡಿರೋದು ಕೂಡ ಗೊತ್ತಿದೆ ಅದರಲ್ಲಿ ಅಟ್ಟಾರಿ ವಾಘಾ ಗಡಿ ಕೂಡ ಒಂದು ವಾಗ ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಒಂದು ಗ್ರಾಮವಾಗಿದ್ರೆ ಅಟ್ಟಾರಿ ಭಾರತದ ಪಂಜಾಬ್ನ ಒಂದು ಗ್ರಾಮ ಆಗಿದೆ ಇವೆರಡರ ನಡುವೆ ಅಂತಾರಾಷ್ಟ್ರೀಯ ಚೆಕ್ ಪೋಸ್ಟ್ ಹಾಕಲಾಗಿದೆ ಅದನ್ನೇ ಅಟ್ಟಾರಿ ವಾಘಾ ಬಾರ್ಡರ್ ಅಂತ ಕರೆಯಲಾಗುತ್ತೆ ಅಲ್ಲದೆ ಬಾರ್ಡರ್ನಲ್ಲಿ ನಡೆಯುವ ಫೇಮಸ್ ಬೀಟಿಂಗ್ ರಿಟ್ರೀಟ್ ಸೆರೆಮನಿ ಎಲ್ರಿಗೂ ತಿಳಿದಿರುತ್ತೆ ಪ್ರತಿದಿನ ಸೂರ್ಯಾಸ್ತಕ್ಕೂ ಮುಂಚೆ ನಡೆಯುವ ಬೀಟಿಂಗ್ ರಿಟ್ರೀಟ್ ಬಾಂಬೆ ಆಜಾದಿ ಅಥವಾ ಸ್ವಾತಂತ್ರ್ಯದ ಬಾಗಿಲು ಅಂತ ಕರೆಯುವ ಗೇಟ್ ಮುಂದೆ ನಡೆಯುತ್ತೆ ಉಭಯ ದೇಶದ ನೂರಾರು ಜನ ವಿವಿಧ ಸ್ಥಳಗಳಿಂದ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಬರ್ತಾರೆ ಪಾಕಿಸ್ತಾನದ ರೇಸರ್ಗಳು ಹಾಗೂ ಭಾರತದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ವೇಳೆ ನೋಡೋಕೆ ಬಂದ ದೇಶಭಕ್ತರು ತಮ್ಮ ತಮ್ಮ ದೇಶದ ಕುರಿತು ಘೋಷಣೆಗಳನ್ನ ಕೂಗ್ತಾರೆ ಭಾರತೀಯರು ಜೈ ಹಿಂದ್ ಅಂದ್ರೆ ಪಾಕ್ ಜನರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿ ದೇಶ ಪ್ರೇಮವನ್ನ ಹೊರಹಾಕ್ತಾರೆ ಹಾಗಿದ್ರೆ ಈ ಅಟ್ಟಾರಿ ಭಾಗ ಬಾರ್ಡರ್ ಸ್ಥಾಪನೆಯಾಗಿದ್ದು ಹೇಗೆ ಯಾರು ಈ ಗಡಿಗೆ ಅಡಿಪಾಯ ಇಟ್ಟು ಬೀಟಿಂಗ್ ರಿಟ್ರೀಟ್ ಅನ್ನ ಯಾವ ಉದ್ದೇಶಕ್ಕೆ ಮಾಡಲಾಗತ್ತೆ ಅನ್ನೋ ಗಡಿ ಬಗ್ಗೆ ಎಲ್ಲಾ ಇತಿಹಾಸವನ್ನ ಇವತ್ತಿನ ವಿಶೇಷ ದಿನದಂದು ವಿಶೇಷ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತಾರು ವರ್ಷಗಳಾದ್ರೂ ಇಂದಿಗೂ ಭಾರತದ ಸ್ವಾತಂತ್ರ್ಯ ಹಾಗೂ ವಿಭಜನೆಯ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲ ಕೆಲವೊಂದು ವಿಭಜನೆ ಕರಾಳತೆಯಲ್ಲಿ ಅಳಿದು ಹೋಗಿದ್ರೆ ಎಷ್ಟೋ ಯೋಧರ ತ್ಯಾಗ ಬೆಳಕಿಗೆ ಬಂದಿಲ್ಲ ಅಲ್ಲದೆ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಅನ್ನು ಇಂದಿನ ಪೀಳಿಗೆಗಂತೂ ನಮ್ಮ ದೇಶದ ಇತಿಹಾಸ ಸ್ವಾತಂತ್ರ್ಯದ ಬಲಿದಾನಗಳ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಗೊತ್ತಿದ್ರೂ ಕೂಡ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಮಾತ್ರ ಗೊತ್ತಿರುತ್ತೆ ಅದಕ್ಕಾಗಿ ಎಷ್ಟೋ ಲಕ್ಷಾಂತರ ವೀರರು ತಮ್ಮ ನೆತ್ತರನ ಹರಿಸಿರೋ ಕತೆಗಳನ್ನ ತಿಳಿದುಕೊಳ್ಳೋರು ಕಡಿಮೆ ಆ ಕೆಲ ಜನರಿಗಾಗಿ ನಾವು ಈ ಕಥೆಯನ್ನ ಇವತ್ತು ಹೊತ್ತು ತಂದಿದ್ದೇವೆ ಅದು ಸಾವಿರದ ಒಂಬೈನೂರ ನಲವತ್ತೇಳರ ಸಮಯ ಮುಸ್ಲಿಂ ಸಮುದಾಯದವರ ಪ್ರತ್ಯೇಕ ದೇಶ ಬೇಕು ಅನ್ನೋ ಆಸೆ ಈಡೇರುವ ಕಾಲ ಆಗಿನ ಕಾಲದಲ್ಲಿ ಭಾರತದ ವೈಸ್ ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅಖಂಡ ಭಾರತದಿಂದ ಪಾಕಿಸ್ತಾನ ಅನ್ನೋ ಮುಸ್ಲಿಂ ರಾಷ್ಟ್ರದ ಉಗಮಕ್ಕೆ ಬೆಂಬಲ ಕೊಟ್ಟರು ಆಗಸ್ಟ್ ಹದಿನಾಲ್ಕು ಸಾವಿರದ ನಲವತ್ತೇಳರಂದು ಪಾಕಿಸ್ತಾನ ಸ್ವತಂತ್ರ ದೇಶವಾಗಿ ಉಗಮ ಆಯಿತು ಇತ್ತ ಭಾರತಕ್ಕೆ ಮಾರನೇ ದಿನ ಅಂದ್ರೆ ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಮುಕ್ತಿ ಸಿಕ್ಕಿ ಸ್ವತಂತ್ರಗೊಳ್ತು ಆಗ ಎರಡೂ ದೇಶಗಳ ನಡುವೆ ಅಂತಾರಾಷ್ಟ್ರೀಯ ಗಡಿಯನ್ನ ಹಾಕಲಾಯಿತು ಆದರೆ ಆ ಟೈಮ್ನಲ್ಲಿ ಈಗಿರುವ ಅಟ್ಟಾರಿ ವಾಘಾ ಬಾರ್ಡರ್ ಜಾಯಿಂಟ್ ಚೆಕ್ ಪೋಸ್ಟ್ ಇರಲಿಲ್ಲ ದೇಶ ವಿಭಜನೆಯಾಗಿ ಎರಡು ತಿಂಗಳವರೆಗೂ ಈ ಗಡಿ ಇರಲೇ ಇಲ್ಲ ಅನ್ನೋ ವಿಷಯ ತುಂಬಾ ಜನರಿಗೆ ಗೊತ್ತು ಇಲ್ಲ ಹೌದು ದೇಶ ವಿಭಜನೆಯಾಗಿ ಎರಡು ತಿಂಗಳ ಬಳಿಕ ಅಕ್ಟೋಬರ್ ಹನ್ನೊಂದು ಸಾವಿರದ ನಲವತ್ತೇಳರಂದು ಅಂದಿನ ಬ್ರಿಗೇಡಿಯರ್ ಮೋಹಿಂದರ್ ಸಿಂಗ್ ಚೋಪ್ರಾ ಈ ಚೆಕ್ ಪೋಸ್ಟ್ ಸ್ಥಾಪನೆಗೆ ಕಾರಣವಾಗ್ತಾರೆ ಅಂದು ಚೋಪ್ರಾ ಅವರು ಸ್ಥಾಪಿಸಿದ್ದ ಸೆಂಟ್ರಿ ಪೋಸ್ಟ್ ಇಂದು ವಿಶ್ವ ಪ್ರಸಿದ್ಧಿ ಜಾಯಿಂಟ್ ಚೆಕ್ ಪೋಸ್ಟ್ ಆಗಿದೆ ಹೈ ಪ್ರೊಫೈಲ್ ಚೆಕ್ ಪೋಸ್ಟ್ ಆಗಿರುವ ಈ ಅಟ್ಟಾರಿ ವಾಘಾ ಬಾರ್ಡರ್ ಐತಿಹಾಸಿಕ ಗ್ರ್ಯಾಂಡ್ ಟ್ರಂಕ್ ರೋಡ್ ಮೇಲೆ ಸ್ಥಾಪಿತಾಗಿದೆ ದೇಶ ವಿಭಜನೆಯಾದ ಮೊದಲ ಎರಡು ತಿಂಗಳು ಉಭಯ ದೇಶಗಳನ್ನು ಬೇರ್ಪಡಿಸುವ ಗ್ರ್ಯಾಂಡ್ ಟ್ರಂಕ್ ನಲ್ಲಿ ಯಾವುದೇ ವೈಟ್ ಲೈನ್ ಇರಲಿಲ್ಲ ಎರಡು ಕಡೆ ಒಂದೊಂದು ಡ್ರಮ್ಗಳನ್ನು ಇಟ್ಟು ಅವುಗಳ ಮೇಲೆ ತಮ್ಮ ತಮ್ಮ ದೇಶದ ಧ್ವಜಗಳನ್ನು ಹಾರಿಸಿಕೊಂಡಿದ್ರು ವಿಭಜನೆ ಟೈಮ್ ನಲ್ಲಿ ಹಾಗೂ ಬಳಿಕ ಸಾವಿರಾರು ಜನರು ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗೋದು ನಿಂತಿರಲಿಲ್ಲ ಪಂಜಾಬಿ ಬೌಂಡರಿ ಫೋರ್ಸ್ ಹಾಗೂ ಮಿಲಿಟರಿ ಇವ್ಯಾಕ್ಯೂಯೇಷನ್ ಆರ್ಗನೈಸೇಷನ್ ಈ ಜನರನ್ನ ಸ್ಥಳಾಂತರ ಮಾಡೋಕೆ ಹಾಗೂ ರಕ್ಷಿಸೋಕೆ ಹರಸಾಹಸ ಪಡ್ತಿದ್ರು ಈ ಟೈಮ್ ನಲ್ಲಿ ಜನರನ್ನ ವ್ಯವಸ್ಥಿತವಾಗಿ ಸ್ಥಳಾಂತರ ಮಾಡಲು ಚೆಕ್ ಪೋಸ್ಟ್ ನ ಅವಶ್ಯಕತೆ ಇರೋದು ಅರ್ಥ ಆಯ್ತು ಆದರೆ ಆ ಟೈಮ್ನಲ್ಲಿ ಗ್ರ್ಯಾಂಡ್ ಟ್ರಂಕ್ ರೋಡ್ ಭಾರತದಲ್ಲಿ ಎಲ್ಲಿ ಕೊನೆಗೊಂಡು ಪಾಕಿಸ್ತಾನದಲ್ಲಿ ಎಲ್ಲಿ ಎಂಟ್ರಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಕಂಬ ಆಗಲಿ ಅಥವಾ ಯಾವುದೇ ಗುರುತಾಗಲಿ ಇರಲಿಲ್ಲ ಕೇವಲ ಲಾಹೋರ್ ಹಾಗೂ ಅಮೃತ್ಸರ್ ನಡುವೆ ಮಾತ್ರ ಒಂದು ನಾರ್ಮಲ್ ಗಡಿ ರೇಖೆ ಇತ್ತು ಅಷ್ಟೇ ಆಗ ಇದೇ ಪ್ಲೇಸ್ ಅಂತ ಅಂದು ನೂರ ಮೂವತ್ತೆರಡನೇ ಇನ್ಫ್ಯಾಂಟ್ರಿ ಬ್ರಿಗೇಡಿಯರ್ ಆಗಿದ್ದ ಚೋಪ್ರಾ ಅವರು ಸೆಂಟ್ರಿ ಪಾಯಿಂಟ್ ಅನ್ನ ಸ್ಥಾಪನೆ ಮಾಡೋಕೆ ಮುಂದಾಗ್ತಾರೆ ಡ್ರಮ್ಸ್ ಹಾಗೂ ರಬಲ್ ಸ್ಟೋನ್ಸ್ ಗಳನ್ನ ಗ್ರ್ಯಾಂಡ್ ರೋಡ್ ಮೇಲೆ ಇಡಲಾಗತ್ತೆ ಆಗ ಹೊಸ ಅಂತಾರಾಷ್ಟ್ರೀಯ ಬಾರ್ಡರ್ ಒಂದು ಜನ್ಮ ತಾಳತ್ತೆ ಎರಡು ದೇಶದವರು ತಮ್ಮ ಗಡಿ ಬಳಿ ಯೋಧರ ಟೆಂಟ್ಗಳನ್ನ ಹಾಕ್ತಾರೆ ಒಟ್ಟು ಎರಡು ಸೆಂಟ್ರಿ ಪೋಸ್ಟ್ಗಳು ನಿರ್ಮಾಣ ಆಗುತ್ತೆ ಅಲ್ಲದೆ ಎರಡು ಗಡಿಗಳ ನಡುವೆ ಜನರ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಚಿಕ್ಕ ಗೇಟ್ ಒಂದನ್ನ ಹಾಕಲಾಗುತ್ತೆ ಭಾರತ ಹಾಗೂ ಪಾಕ್ ನ ಧ್ವಜಗಳು ಎರಡೂ ಸೈಡ್ ನಲ್ಲಿ ಹಾರಾಡೋಕೆ ಶುರುವಾದವು ಅಂದಿನಿಂದ ಇಂದಿನವರೆಗೆ ಕಾಲಕ್ಕೆ ತಕ್ಕಂತೆ ಹೆಚ್ಚು ಭದ್ರತೆಯೊಂದಿಗೆ ಗಡಿ ಡೆವಲಪ್ ಆಗ್ತಾ ಇದೆ ಈ ಶ್ರೇಯಸ್ಸು ಬ್ರಿಗೇಡಿಯರ್ ಚೋಪ್ರಾ ಅವರಿಗೆ ಸೇರ್ಬೇಕು ಇನ್ನು ಈ ಬಾರ್ಡರ್ನೊಂದಿಗೆ ಹಲವಾರು ವಿಷಯಗಳು ಅಂಟಾಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕರ ಆತ್ಮಹತ್ಯಾ ದಾಳಿ ಎರಡ್ ಸಾವಿರದ ಹದಿನಾರರ ಸರ್ಜಿಕಲ್ ಸ್ಟ್ರೈಕ್ ನ ಉದ್ವಿಗ್ನತೆ ಹಾಗೂ ಬೀಟಿಂಗ್ ರಿಟ್ರೀಟ್ ಸಮಾರಂಭ ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಎರಡ್ ಸಾವಿರದ ಹದಿನಾಲ್ಕರ ಆತ್ಮಹತ್ಯಾ ದಾಳಿ ಎರಡ್ ಸಾವಿರದ ಹದಿನಾಲ್ಕರ ನವೆಂಬರ್ ಎರಡರಂದು ಅಠಾರಿ ವಾಘಾ ಗಡಿಯಲ್ಲಿ ಆತ್ಮಹತ್ಯಾ ದಾಳಿ ನಡೆದಿತ್ತು ಘಟನೆಯಲ್ಲಿ ಸುಮಾರು ಅರವತ್ತು ಜನ ಮೃತಪಟ್ಟಿದ್ರು ನೂರಕ್ಕೂ ಅಧಿಕ ಜನ ಗಾಯಗೊಂಡಿದ್ರು ಸಂಜೆ ಟೈಮ್ನಲ್ಲಿ ನಡೆಯುವ ಕಾರ್ಯಕ್ರಮ ಮುಗಿದ ಬಳಿಕ ಕ್ರಾಸಿಂಗ್ ಪಾಯಿಂಟ್ನ ಬಳಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷದ ಯುವಕ ಇಪ್ಪತ್ತೈದು ಕೆಜಿ ಸ್ಫೋಟಕವನ್ನ ಸ್ಫೋಟಿಸಿದ್ದ ಎರಡ್ ಸಾವಿರದ ಹದಿನಾರರ ಉದ್ವಿಗ್ನತೆ ಎರಡ್ ಸಾವಿರದ ಹದಿನಾರರ ಸೆಪ್ಟೆಂಬರ್ನಲ್ಲಿ ಭಾರತ ಪಾಕ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು ಆ ಟೈಮ್ನಲ್ಲೂ ಬಾರ್ಡರ್ನಲ್ಲಿ ಕಾರ್ಯಕ್ರಮಗಳು ನಡೆದಿದ್ವು ಆದರೆ ಭಾರತೀಯರಿಗೆ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ನಿಂದ ಅಕ್ಟೋಬರ್ ಎಂಟರವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೆ ನಿರ್ಬಂಧ ಹೇರಲಾಗಿತ್ತು ಅಲ್ಲದೆ ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆಯಿಂದ ಬಿಎಸ್ಎಫ್ ಯೋಧರು ಪಾಕಿಸ್ತಾನಿ ರೇಂಜರ್ಗಳ ಜೊತೆ ಸ್ವೀಟ್ ಅನ್ನು ಹಂಚಿಕೊಂಡಿರಲಿಲ್ಲ ಅಲ್ಲದೆ ಅದೇ ವರ್ಷ ದೀಪಾವಳಿಯಂದು ಕೂಡ ಭಾರತದ ಯೋಧರು ಪಾಕಿಸ್ತಾನಿ ಯೋಧರಿಗೆ ಸ್ವೀಟ್ ಕೊಟ್ಟು ಸಂಭ್ರಮಿಸಿರಲಿಲ್ಲ ಅಂದಾಗೆ ಹಿಂದಿನಿಂದಲೂ ಕೂಡ ಪ್ರಮುಖ ಧಾರ್ಮಿಕ ಹಬ್ಬಗಳಾದ ಈ ದೀಪಾವಳಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯಂದು ಎರಡೂ ಕಡೆಯವರು ಸ್ವೀಟ್ ಕೊಟ್ಟು ಸೆಲೆಬ್ರೇಟ್ ಮಾಡ್ತಾರೆ ಬೀಟಿಂಗ್ ರಿಟ್ರೀಟ್ ಇದನ್ನ ಪ್ರತಿದಿನವೂ ಬಾರ್ಡರ್ ಬಳಿ ಎರಡೂ ಕಡೆ ಯೋಧರು ಸೂರ್ಯಾಸ್ತಕ್ಕೂ ಮುನ್ನ ಮಾಡ್ತಾರೆ ಎತ್ತರದ ದಪ್ಪ ದಪ್ಪ ಮೀಸೆಯುಳ್ಳ ಯೋಧರು ತಮ್ಮ ಕಾಲುಗಳನ್ನ ತಮಗೆ ಸಾಧ್ಯವಾದಷ್ಟು ಎತ್ತರಕ್ಕೆ ಎತ್ತುತ್ತಾ ಬರ್ತಾರೆ ತಮ್ಮ ತಮ್ಮ ಗೇಟ್ಗಳ ಬಳಿ ಹೋಗಿ ಒಂದೇ ಟೈಮ್ಗೆ ಓಪನ್ ಮಾಡ್ತಾರೆ ಆ ಟೈಮ್ ನಲ್ಲಿ ಎರಡು ಕಡೆ ರಾಷ್ಟ್ರೀಯ ಧ್ವಜಗಳನ್ನ ಕೆಳಗಿಳಿಸಲಾಗುತ್ತೆ ಹಾಗೆ ಇಬ್ಬರು ಯೋಧರು ಹ್ಯಾಂಡ್ ಶೇಕ್ ಮಾಡಿ ಗೇಟ್ ಅನ್ನ ಮುಚ್ಚುತ್ತಾರೆ ಬಳಿಕ ಧ್ವಜಗಳನ್ನ ಮಡಚಿ ಇಡಲಾಗತ್ತೆ ಇದ್ರೊಂದಿಗೆ ದಿನದ ಪರೇಡ್ ಮುಕ್ತಾಯ ಆಗುತ್ತೆ ಈ ಸೆರೆಮನಿ ಸಾವಿರದ ಒಂಬೈನೂರ ಸ್ಟಾರ್ಟ್ ಆಗಿದೆ ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಈ ಕಾರ್ಯಕ್ರಮವನ್ನ ಆಚರಿಸ್ತಾರೆ ಇದನ್ನ ಪುರಾತನ ಸೇನಾ ಸಂಪ್ರದಾಯದ ಗುರುತಿಗಾಗಿ ಮಾಡಲಾಗುತ್ತೆ ಅಂದ್ರೆ ಹಳೆ ಕಾಲದಲ್ಲಿ ಯೋಧರು ಸೂರ್ಯಾಸ್ತ ಆದ್ಮೇಲೆ ಯುದ್ಧವನ್ನ ನಿಲ್ಲಿಸಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ಯುದ್ಧ ಭೂಮಿಯಿಂದ ತಮ್ಮ ಕ್ಯಾಂಪ್ಗಳಿಗೆ ಹೊರಡ್ತಾ ಇದ್ರು ಅಂದ್ರೆ ದಿನದ ಸಂಘರ್ಷ ಮುಗಿತು ಅನ್ನೋ ಅರ್ಥ ಆದರೆ ಅಟ್ಟಾರಿ ವಾಘಾ ಗಡಿಯಲ್ಲಿ ಈ ಆಚರಣೆಯನ್ನ ಉಭಯ ದೇಶಗಳ ನಡುವಿನ ಸಹಕಾರ ಮತ್ತು ಭಾತೃತ್ವವನ್ನು ಉತ್ತೇಜಿಸುವ ಉದ್ದೇಶದಿಂದ ಮಾಡಲಾಗುತ್ತೆ ಎರಡ್ ಸಾವಿರದ ಹದಿನೇಳರ ಮಾರ್ಚ್ನಲ್ಲಿ ಭಾರತ ಮುನ್ನೂರ ಅರವತ್ತು ಅಡಿ ಉದ್ದದ ಕಂಬವನ್ನು ಸ್ಥಾಪಿಸಿ ಧ್ವಜ ಹಾರಿಸಿತ್ತು ಬಳಿಕ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಹದಿನೇಳರಲ್ಲಿ ಪಾಕ್ ನಾಲ್ಕುನೂರು ಅಡಿ ಉದ್ದದ ಕಂಬವನ್ನ ಸ್ಥಾಪಿಸಿ ಧ್ವಜ ಹಾರಿಸಿತ್ತು ದಿನಾಲು ಸಹಕಾರ ಹಾಗೂ ಭಾತೃತ್ವದ ಸಂಕೇತವಾಗಿ ಕಾರ್ಯಕ್ರಮ ಮಾಡ್ತಿದ್ರು ಪರಸ್ಪರ ಸ್ಪರ್ಧೆಗೆ ಇಳಿಯೋದು ಮಾತ್ರ ಮುಗಿಯಲ್ಲ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಷ್ಟೋ ಜನ ಪರೇಡ್ನ ಪರಸ್ಪರ ಸಹಕಾರ ಹಾಗೂ ಸಹೋದರತ್ವದ ಸಂಕೇತವಾಗಿ ಮಾಡಲಾದ್ರೂ ಕೂಡ ಆ ವಾತಾವರಣ ಶತ್ರುತ್ವದಿಂದ ತುಂಬಿರುತ್ತೆ ಎರಡೂ ಕಡೆಯವರು ಅಗ್ರೇಷನ್ ಹಾಗೂ ದ್ವೇಷವನ್ನು ಪ್ರದರ್ಶಿಸುವ ರೀತಿ ಇರುತ್ತೆ ಅಂತ ಹೇಳಿದ್ದಾರೆ ಆಚರಣೆಯ ಮೂಲ ಉದ್ದೇಶವನ್ನ ಎರಡೂ ಕಡೆಯವರು ಪ್ರದರ್ಶಿಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲ ಸುಧಾರಣೆ ಸುಧಾರಣೆಯಾದ್ರೂ ಆಗಬಹುದು ಅಲ್ಲದೆ ಹೆಚ್ಚಿನ ಪ್ರವಾಸಿಗರನ್ನು ಕೂಡ ಆಕರ್ಷಿಸಬಹುದು ಇನ್ನು ಇತ್ತೀಚಿನ ದಿನಗಳಲ್ಲಿ ಬಾರ್ಡರ್ ಮೂಲಕ ಗೂಡ್ಸ್ ಸಾಗಾಣಿಕೆ ಜನರು ದಾಟೋಕೆ ಹಾಗೂ ಅಧಿಕಾರಿಗಳು ರಾಜತಾಂತ್ರಿಕರು ಪಾಕ್ ನಿಂದ ಭಾರತಕ್ಕೆ ಅಥವಾ ಭಾರತದಿಂದ ಪಾಕ್ ಗೆ ಬರೋಕೆ ಎಂಟ್ರಿ ಹಾಗೂ ಎಕ್ಸಿಟ್ ನಂತೆ ಇದು ಕಾರ್ಯನಿರ್ವಹಿಸ್ತಾ ಇದೆ ಸೊ ಫ್ರೆಂಡ್ಸ್ ನೋಡ್ದಲ್ವಾ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಅಟಾರಿ ಬಾರ್ಡರ್ ನ ಇತಿಹಾಸ ತಿಳಿಸಿಕೊಡೋ ಪ್ರಯತ್ನ ते मते भेटी आकता जय हिंद